ವಿಜೇಂದ್ರ ಸಾಮಾನ್ಯ ಅಲ್ಲ. ವಿಜೇಂದ್ರ ಕೆಪಾಸಿಟಿ ಮೇಲೆ ಅಧ್ಯಕ್ಷ ಸ್ಥಾನ ತಗೊಂಡಿರೋದು. ವಿಜೇಂದ್ರ ಅವರು ಅಧ್ಯಕ್ಷರಾದ ಮೇಲೆ ಬಿ ಜೆ ಪಿಗೆ ಒಂದು ರೀತಿಯ ಕಳೆ ಬಂದಿದೆ, ಕಾರ್ಯಕರ್ತರು ಒಂದು ರೀತಿಯ ಸಂಭ್ರಮ ಬಂದಿದೆ. ಇದೇನು ಹೊಗಳಿಕೆಗಲ್ಲ, ಗ್ರೌಂಡ್ ಲೆಕ್ಕಾಚಾರಗಳು. ನಿಮ್ಮ ಪಕ್ಷದ ಕಾರ್ಯಕರ್ತರು ಅದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ನಿಮ್ಮ ಸಂದೇಶ ಏನು ಕೊಡ್ತೀರಿ ಕರ್ನಾಟಕದ ಬಿ ಜೆ ಪಿ ಕಾರ್ಯಕರ್ತರಿಗೆ, ಕರ್ನಾಟಕದ ಮತದಾರರಿಗೆ ತಾವು ಏನು ಸಂದೇಶವನ್ನು ಕೊಡ್ತೀರಿ? ಕಾರ್ಯಕರ್ತರು ನನ್ನನ್ನು ರಾಜ್ಯದ ಅಧ್ಯಕ್ಷ ಘೋಷಣೆ ಆದಮೇಲೆ ಕಾರ್ಯಕರ್ತರು ಉತ್ಸಾಹದಲ್ಲಿದ್ದಾರೆ ಅಂತಕ್ಕಂಥದ್ದು ನೂರಕ್ಕೆ ನೂರು ಸತ್ಯ, ಅದನ್ನು ಅಲ್ಲಗಳೆಯೋದಿಲ್ಲ. ನನ್ನ ಕಾರ್ಯಕರ್ತರಲ್ಲಿ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರಲ್ಲಿ ನನ್ನ ತಮ್ಮ ಮೂಲಕ ಮನವಿ ಮಾಡ್ತಕ್ಕಂಥದ್ದು, ಕಳೆದ ವಿಧಾನಸಭಾ ಚುನಾವಣೆ ಸೋಲನ್ನು ಬದಿಗಿಟ್ಟು ಈ ಒಂದು ಲೋಕಸಭಾ ಚುನಾವಣೆ ದೇಶದ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಚುನಾವಣೆ, ನರೇಂದ್ರ ಮೋದಿಜಿಯವರ ಕೈಯನ್ನು ಬಲಪಡಿಸ್ತಕ್ಕಂಥ ಚುನಾವಣೆ, ಇದನ್ನು ನಾವು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡಿಕೊಂಡು ನಮ್ಮ ಕೇಂದ್ರ ಸರ್ಕಾರದ ಯೋಜನೆಗಳನ್ನು, ಮೋದಿಜಿಯವರ ಚಿಂತನೆಗಳನ್ನು ಮನೆ ಮನೆಗೆ ಮುಟ್ಟಿಸ್ತಕ್ಕಂಥ ಕೆಲಸ ನಾವು ಯಶಸ್ವಿಯಾಗಿ ಮಾಡಬೇಕಾಗ್ತದೆ. ನಮ್ಮ ನಮ್ಮ ಬೂತ್ಗಳನ್ನು ಸರಿಪಡಿಸ್ತಕ್ಕಂಥ ಕೆಲಸ ಮಾಡಬೇಕಾಗುತ್ತೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಹೇಳ್ತಾರೆ, ಮೇರಾ ಬೂತ್ ಸಬ್ಸೆ ಮಜಬೂತ್ ಅಂತಕ್ಕಂಥದ್ದನ್ನು, ನನ್ನ ಬೂತ್ ಗೆದ್ದಾಗ ಇಡೀ ಕ್ಷೇತ್ರನ ಗೆದ್ದಂತೆ, ಅದನ್ನು ಅರ್ಥ ಮಾಡಿಕೊಂಡು ನಮ್ಮ ಕಾರ್ಯಕರ್ತರು ಈಗಾಗಲೇ ತಳಹಂತದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ, ದುಡಿತಾ ಇದ್ದಾರೆ. ಚುನಾವಣೆ ಮುಗಿತಕ್ಕಂಥ ಪ್ರತಿಯೊಬ್ಬರನ್ನು ಕೂಡ ಮತಗಟ್ಟೆಗೆ ಕರೆದುಕೊಂಡು ಬಂದು ಮತದಾನ ಮಾಡಿಸ್ತಕ್ಕಂಥದ್ದು, ನಮ್ಮ ಮತದಾನ ಮುಗಿತಕ್ಕಂಥ ಸಂಜೆ 6 ಗಂಟೆವರೆಗೂ ಕೂಡ ನಮ್ಮ ಕರ್ತವ್ಯನ ಮರಿಬಾರ್ದು. ಎರಡನೇದಾಗಿ ಮತದಾರರು, ಇವತ್ತು ಕಾಂಗ್ರೆಸ್ ಪಕ್ಷ ಗ್ಯಾರಂಟಿ ಬಗ್ಗೆ ಮಾತನಾಡ್ತಾರೆ, ನಮ್ಮ ಕೊಡ್ತಕ್ಕಂಥ ಒಂದೊಂದು ಮತ ಇವತ್ತು ಒಬ್ಬ ಸಂಸದನನ್ನು ಆಯ್ಕೆ ಮಾಡ್ತಾರೆ. ಒಬ್ಬೊಬ್ಬ ಸಂಸದ ಇವತ್ತು ದೇಶದ ಭವಿಷ್ಯವನ್ನು ರೂಪಿಸ್ತಕ್ಕಂಥವ್ರು. ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಕೊಟ್ಟು ವೇಸ್ಟ್ ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಈ ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ನರೇಂದ್ರ ಮೋದಿಜಿಯವ್ರನ್ನ ಬೆಂಬಲಿಸಬೇಕು, ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಪಕ್ಷವನ್ನು ಬೆಂಬಲಿಸಬೇಕು ಅಂತೇಳಿ ತಮ್ಮ ಮೂಲಕ ನಾನು ಮತದಾರರಲ್ಲಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ, ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಗ್ಯಾರಂಟಿ ವರ್ಕೌಟ್ ಆಗಲ್ಲ ಹಾಗಾದರೆ? ಯಾವುದೋ ಭ್ರಮೆಯಲ್ಲಿ ಕಾಂಗ್ರೆಸ್ ಪಕ್ಷದವರು ಇದ್ದಾರೆ. ಕಾಂಗ್ರೆಸ್ ಭ್ರಮೆಯಲ್ಲಿದ್ದಾರೆ ಖಂಡಿತ.